ತಗೊಳ್ಳಿ ತಿನ್ನಿ ಸ್ವಾಮಿ. ಹ್ಮ್, ಟಿಫಿನ್ ಮಾಡಕ್ಕಲ್ಲ ಸ್ವಾಮಿ ಬಂದಿದ್ದು, ಆನನ ಮಗ ಸುಂದರ ಇಲ್ಲೇನಾದ್ರೂ ಸಿಕ್ತಾನ ಅಂತ ಹುಡುಕೊಂಡು ಬಂದೆ. ಮನೆ ಬಾಡಿಗೆ ಕೊಡದೆ ಆನನ ಮಗ ತಪ್ಪಿಸ್ಕೊಂಡು ತಿರುಗ್ತಿದ್ದಾನೆ. ಇನ್ನು ಯಾಕೆ ಸುಮ್ಮನಿದ್ದೀರಾ? ಬೀಗ ಹೊಡೆದು ಅವನ ಸಾಮಾನೆಲ್ಲ ಆಚೆ ಹಾಕಿ ಮನೆ ಬಿಟ್ಟು ಓಡ್ಸತ್ತಾನೆ. ಮನೆ ಬಿಟ್ಟು ಓಡಿಸೋದಲ್ಲ, ಈ ಊರಿಂದನೇ ಓಡಿಸ್ಬೇಕು ಆ ರಾಸ್ಕಲ್ನ. ಆ ಭಟ್ಟಿ ವೆಂಕಟಸ್ವಾಮಿ ನಾ ಇಲ್ಲಿ ಬಾ ಅಂತ ಹೇಳಿ ಕಳಿಸಿದ್ದೀನಿ. ಅವನ ಕೈನ ಬೆಚ್ಚಗೆ ಮಾಡಿದ್ರೆ ಆ ಸುಂದರನ ಮೈನ ನೊಚ್ಚಿ ಮಾಡ್ತಾನೆ. ಒಳ್ಳೆ ರಾಜ ಮರ್ಯಾದೆ ಯಾಕೆ ಬರ್ತಾ ಇದ್ದಾನೆ? ತಿರು ಬಂಜಿ ಕುಡಿಯೋನ್ಗೆ ಮೀಸ ಹಿಡ್ಕೊಳಕ್ಕೆ ಇಬ್ರಂತೆ. ಹಾಗಾಯ್ತು ಅವ್ನು ಶೋಕಿ. ಬಾಪ ಬಾ, ದೇವ್ರು ಬಂದಾಗ ಬಂದೆ. ಏನಂತೀರಾ? ಹೌದು. ಏ ಶಂಕರ, ಅಣ್ಣವ್ರಿಗೆ 6 ದೋಸೆ, 12 ಇಡ್ಲಿ, 24 ವಡೆ, 2 ಪ್ಲೇಟ್ ಪಕೋಡ ತಗೊಂಬರು. ಹೆಂಗೆ ಇದಾದ್ಮೇಲೆ? ಅದಲ್ವಾ ಹೌದಲ್ವಾ. ನನ್ ಮಗಂದು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ಈಗ ನಿನ್ನ ಒಂದು ಸಣ್ಣ ಕೆಲ್ಸ ಆಗ್ಬೇಕಾಗಿತ್ತಲ್ಲ. ಲಂಗಾಚಾರಿ ರಂಗಾಚಾರಿ, ನಿನ್ನಂಗೆ ನಾನು ಸಣ್ಣ ಕೆಲ್ಸ ಮಾಡೋನಲ್ಲ ಗೊತ್ತಾ? ಯಾವ್ದಾದ್ರು ದೊಡ್ಡ ಕೆಲ್ಸ ಇದ್ರೆ ಅಯ್ಯೋ ಕೋಪ ಮಾಡ್ಕೋಬೇಡಪ್ಪ, ದೊಡ್ಡದೆ ದೊಡ್ಡದೆ. ಆ ಸುಂದರ ಇದ್ದಾನಲ್ಲ ತರಲೆ ನನ್ನ ಮಗ, ಅವನಿಗೊಂದೆರಡು ಬಿಗಿದು ಎಳ್ಕೊಂಡು ಬರ್ಬೇಕಲ್ಲ. ಅಷ್ಟೇ ತಾನೆ? ಆ ನನ್ನ ಮಗನ್ ಬುರುಡೆ ಬಿಚ್ಚಿ ಒಳಗಿರೋ ಮೆದುಳನ್ನೆಲ್ಲ ಮೊಸರು ಕಡ್ದಂಗ್ ಕಡ್ದು ಅವನ್ನ ಎತ್ಕೊಂಡು ಬರ್ತೀನಿ. ಅಯ್ಯೋ, ಅಷ್ಟೆಲ್ಲ ಏನು ಬೇಡ ಮರೆಯ. ಸಾರಿ, ಒಂದೇ ಸಾರಿ ಹೊಟ್ಟೆ ಚುರಿ ಹಾಕಿ ಒಳಗಿರೋ ಕರಳು ಗೆರಳು ಎಲ್ಲ ಈಚೆ ಕಂಡು ಬಿಡ್ತೀನಿ. ಅಯ್ಯೋ, ಅಷ್ಟೊಂದು ಭಯಂಕರವಾಗಲ್ಲ, ಏನು ಬೇಡಪ್ಪ. ಬೇಡವಾ? ಹಂಗಾರೆ ಮಚ್ಚನಾಗಿ ಎಳ್ನೀರ್ ಕೊಚ್ಚದಂಗ್ ಕೊಚ್ಚಿ ಅವನ್ ತಲೆ ತನ್ನ ಮುಂದೆ. ಅಯ್ಯೋ, ತಲೆಗಿಲ್ಲ, ಏನು ಕೊಚ್ಚಬೇಡ ವೆಂಕಸ್ವಾಮಿ. ಹಂಗೆ ಅವನಿಗೊಂದೆರಡು ಬಿಗಿದು ನಮಗ್ ಕೊಡ್ಬೇಕಾಗಿರೋ ಸಾಲನ ವಾಪಸ್ ಕೊಡಿಸ್ಬಿಟ್ರೆ ಸಾಕು. ಅಷ್ಟೇನಾ? ಏನೋ ಮಾಡಕ್ಕೂ ಏನೋ ಆಗೋಯ್ತಲ್ಲ. ಅದಾದ್ಮೇಲೆ ಇದಲ್ವಾ? ಹೌದಲ್ವಾ, ತಗೋಣ. ತಗೋ 500 ರೂಪಾಯಿ. ಒಂದಿಯ ತಗೋ, ಜಾಡಿ ತುಂಬಿಸು. ಈಗ ನನ್ ಮಗ ಸಿಗಬೇಕು, ಅವನ್ ಕೈಕಾಲು ಮುರಿದು ಮೂಟೆ ಕಟ್ಬಿಡ್ತೀನಿ. ಬೇಗ ಏನಾದ್ರೂ ಯೋಚನೆ ಮಾಡ್ರಿ, ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ಏ ವೆಂಕಟಸ್ವಾಮಿ, ನನ್ ಮೇಲೆ ಯಾಕೆ ಕಲ್ಲಾಗ್ದೆ? ಯಾಕೆ ಅಂದ್ರೆ ಅವ್ರು ನನಗೆ ಹಣ ಕೊಟ್ಟವ್ರಲ್ಲ, ಅದಕ್ಕೆ. ಅವರು ಅಂದ್ರೆ? ನೀನ್ ಯಾರ್ಯಾರ ಹತ್ರ ಸಾಲ ಮಾಡಿದ್ದೀಯೋ ಅವ್ರು. ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯ ನೀನು? ನನಗ್ ಬೇಕಾಗಿರೋದು ಹಣ, ಅವ್ರಿಗ್ ಬೇಕಾಗಿರೋದು ನಿನ್ ಹೆಣ. ಹತ್ರ ಬರ್ರೋ ನನ್ ಜಾಣ. ಹೋಗಲೇ, ಕಾಡ್ಕೋಣ. ಏನಂದೆ? Oh.
ಕಣ್ಣು, ಈಗಲೇ ಹಣ್ಣುಗಾಯಿ ನೀರ್ಗಾಯಿ ಆಗ್ಬಿಟ್ಟಿವ್ನಿ. ಹೌದಾ? ನಾನ್ ಎಂತವ್ನ ಅನ್ನೋದನ್ನ ಚೆನ್ನಾಗ್ ಜ್ಞಾಪಕ ಇಟ್ಕೋ. ಇನ್ನೊಂದ್ ದಿನ ನನ್ ತಂಟೆ ಬಂದ್ಯೋ. ಅಯ್ಯಯ್ಯೋ, ಸಾರಾಯಿ ಮೇಲೆ ಆಣೆಗೂ ನಿನ್ ತಂಟೆಗೆ ಬರೋದಿಲ್ಲ. ಜೇಬ್ನಲ್ಲಿ ಎಷ್ಟಿದೆ ನೋಟು? ಇದು ತುಂಬಾ ಅನ್ಯಾಯ ಕಣಣ್ಣು. ಕೇಟ್ನು ಕೊಟ್ಟು ನೋಟ್ನು ಕೇಳ್ತಿದೀಯಲ್ಲ. ಒಳ್ಳೆ ಮಾತ್ನಲ್ಲಿ ಕೊಡ್ತೀಯ ನೋಟು, ಇಲ್ಲ ಹಾಕ್ಲ ತಲೆ ಮೇಲೆ. ಕಣಣ್ಣು ತಡ್ಕೊಳ್ಳಾರೆ ನಿನ್ ಏಟು. ತಗೋ, ಮಿಕ್ಕಿರೋದು ಇದೊಂದೇ ನೋಟು. ಹೆಂಗೆ, ಬಹಳ ದಿನ ಆಗಿತ್ತು ಇಂಥ ನೋಟ್ ನೋಡಿ. ಅಣ್ಣವು ಕೇಸ ರಿವರ್ಸ್ ಆಗೋಯ್ತಲ್ಲ ಅಣ್ಣವು. ಹಂಗಂದ್ರೆ ಏನ್ಲೇ? ಅಲ್ಲಿ ಸುಂದ್ರ ನೋಡಿತೀನಿ ಅಂತ ಅವ್ರ ಹತ್ರ ದುಡ್ಡು ಇಸ್ಕೊಂಡೆ, ಇಲ್ಲಿ ಇವನ್ ಕೈಲೇ ಓಡಿಸ್ಕೊಂಡು ಇವನ್ಗೆ ದುಡ್ಡು ಕೊಟ್ಟೆಲ್ಲ. ತುಂಬಾ ಅವಮಾನ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ನೀವೇನು ಯೋಚನೆ ಮಾಡ್ಬಿಡಿ, ಆ ಬಟ್ಟಿ ವೆಂಕಟಸ್ವಾಮಿ ಹತ್ರ 100 ರೂಪಾಯಿ ಕಿತ್ಕೊಂಡ್ ಬಂದಿದ್ದೀನಿ. ಹೋಟ್ಲಿಗೆ ಹೋಗಿ ಚೆನ್ನಾಗ್ ತಿಂದು ಯಾವ್ದಾರ ಒಳ್ಳೆ ಸಿನಿಮಾ ನೋಡಿ ರಾತ್ರಿ ಮನೆಗೆ ಹೋಗಿ ಮಲಗಿದ್ದು, ಬೆಳಿಗ್ಗೆ ಬೇಗ ಬಂದು ಪ್ರಪಾತದಲ್ಲಿ ಬಿದ್ದಸತ್ ಹೋಗೋಣ. ಸರಿ, ಬೇಗ ಹೋಟ್ಲಿಗೆ ಹೋಗೋಣ, ನಡೀರಿ. ಸರಿಯಾಗಿ ತಿಂಡ್ಪೋತ್ರ ಅಮೀರಿ ನೀವು, ನಡೀರಿ.